ಯಾಕೆ ಮುಖ್ಯಮಂತ್ರಿಗಳು ಅಷ್ಟು ತಲೆ ಕೆಡಿಸ್ಕೊತಾ ಇದ್ದಾರೆ, ಏನು ಅಷ್ಟು ಗಾಬರಿ, ಏನು ಪೊಲೀಸ್ ಅವ್ರಿಗೆಲ್ಲ ಕರೆದು ಇವ್ರಿಗೆ ಹೇಳಿ ಏನು ಆಕ್ಷನ್ ತಗೊಳ್ಳಿ ಅಂತ. ಟುಮಾರೋ ವಿ ಹ್ಯಾವ್ ಟೇಕನ್ ಡಿಸಿಷನ್. ನಾಳೆ ಜನ 100 ಜನ ಶಾಸಕರು ಏನು ನಾವಿದ್ದೀವಿ, ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಇದ್ದೀವಿ, ನಾನೇ ಕರೆ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನಾವೇ ಪೋಸ್ಟ್ನ ಅಂಟಿಸ್ತೀವಿ, ಜಾಗ ನಿಮಗೆ ತಿಳಿಸ್ತೀನಿ. ನಾಳೆ ನಮ್ದು ಒಂದು ಮೀಟಿಂಗ್ ಇದೆ ಬೆಳಗ್ಗೆ, ಅದಾದ ಮೇಲೆ ನಾವೇ ಎಮ್ ಎಲ್ ಎಗಳೇ ನಿಂತ್ಕೊಂಡು ಯಾವ್ದಾದ್ರು ಸರ್ಕಾರಿ ಬಿಲ್ಡಿಂಗ್ ಮೇಲೆ ನಮ್ಗೆ ಎಲ್ಲಿ ಅನುಕೂಲ ಆಗ್ತದೆ ನಾವೇ ಪೋಸ್ಟ್ನ ಎಲ್ಲರೂ ಕೂಡ ನಾವು ಅಂಟಿಸ್ತೀವಿ. ಏನ್ ತಪ್ಪೇನಿಲ್ಲ, ನಾವೇನ್ ಮಾಡ್ತಾ ಇರೋದು ಅಧಿಕಾರ ದುರ್ಬಳಕೆ ಭಯ, ಇದು ಬೇಕು ಅಂತ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಡಾಗ್ ಇದ್ರ 40% ಕಮಿಷನ್ ನಾವ್ ಹಿಡಿದ್ವಿ, ಇದನ್ನ 2,500 ಕೋಟಿ ತಿಂದಿದ್ರಿ ಅಂತ ನಾವ್ ಹಿಡಿದ್ವಿ, 100 ಕೋಟಿ ಮಂತ್ರಿಗೆ ಅಂತ ನಾವ್ ಹಿಡಿದ್ವಿ, ಅವನ ಯಾರ ನಿಮ್ ಎಮ್ ಎಲ್ ಎನ ಹೇಳಿದ್ವಿ, ಯತ್ನಾಳು ಪ್ರಿಯಾಂಕ ಖರ್ಗೆಗೆ ಸಮನ್ಸ್ ಇಶ್ಯೂ ಮಾಡ್ತಾ ಇದ್ದೀರಲ್ಲ ನೀವು, ಯಾಕೆ ಅವ್ರಿಗೆ ಇಶ್ಯೂ ಮಾಡಿಲ್ಲ, ಅವ್ರಿಗೆಲ್ಲ ಸಮನ್ಸ್ ಇಶ್ಯೂ ಮಾಡಿಲ್ಲ, ಯಾಕೆ ಅವ್ರ ಮೇಲೆ ವಿಶ್ವನಾಥ್ ಹೇಳಿದ್ರಲ್ಲ ಅದೇನು 20% ಅಂತ ಎಮ್ ಎಲ್ ಸಿ ಯಾಕೆ ಅದ್ ಮಾಡಿಲ್ಲ, ಮಠಸ್ವಾಮಿಗಳ ಮೇಲೆ ಯಾಕೆ ಮಾಡಿಲ್ಲ, ನಿಮ್ ಎಮ್ ಎಲ್ ಎಗಳ ಮೇಲೆ ಯಾಕೆ ಮಾಡಿಲ್ಲ, ಜನ ಇಷ್ಟೆಲ್ಲ ಮಾತಾಡ ವಿಧಾನಸೌಧದಲ್ಲೇ ಕೂತ್ಕೊಂಡು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪ್ರೆಸ್ ಕೊಟ್ರಲ್ಲ, ಯಾಕೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಕ್ಕಾಗಿಲ್ಲ. ಇದು ಜನರ ಪ್ರತಿಯೊಬ್ಬರ ಮಾತಿನಲ್ಲೂ ಕೂಡ ಇದು ನಡೀತಾ ಇದೆ. ಈಗ ನಮ್ಮೆಲ್ಲೂ ಹಾಕಿದ್ದೀರಪ್ಪ, ಈ ವೆಲ್ಕಮ್ ಇಟ್ ಆಯ್ತು, ನೋಡೋಣ, ಎನ್ಕ್ವೈರಿಗಳು ಮಾಡಿ, ಎನ್ಕ್ವೈರಿಗಳು ಮಾಡಿ. ಐ ಆಮ್ ಟೆಲಿಂಗ್ ಯು ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರು ಕೂಡ, ನಾನು ಈಗ ನಾನು ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಪ್ರತಿ ಒಬ್ಬ ಶಾಸಕ ಕೂಡ ಈ ಪೋಸ್ಟ್ ನ ನಾವು ಕಾಂಗ್ರೆಸ್ ಆಫೀಸ್ ಅಲ್ಲಿ ರಿಲೀಸ್ ಮಾಡಿದೀವಿ. ದೇ ವಿಲ್ ಹ್ಯಾವ್ ಟು ಡೂ ದಿಸ್, ದಿಸ್ ಇಸ್ ದಿ ಡಿಸಿಷನ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.